ಜನಾರ್ದನ ರೆಡ್ಡಿ ಪಕ್ಷ ಸ್ಥಾಪನೆ ಬೆನ್ನಲ್ಲೇ ಈಗ ಸಮಾವೇಶಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಂಧನೂರು ಕ್ಷೇತ್ರದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜನವರಿ 6 ರಂದು ಸಮಾವೇಶ ನಡೆಸುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಪಕ್ಷದ ಲೋಗೋ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ರಾಯಚೂರು ಬಳ್ಳಾರಿ ಸೇರಿ ವಿವಿಧೆಡೆ ಪಕ್ಷ ಸಂಘಟನೆಗೆ ಜನಾರ್ದನ ರೆಡ್ಡಿ ಅವರು ಚಿಂತನೆಯನ್ನ ಮಾಡಿದ್ದಾರೆ. ಕೊಪ್ಪಳ ರಾಯಚೂರು ಬಳ್ಳಾರಿ ಸೇರಿ ವಿವಿಧೆಡೆ ಪಕ್ಷ ಸಂಘಟನೆಗೆ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪಕ್ಷ ಸ್ಥಾಪನೆಯನ್ನ ಮಾಡ್ಲಾಗಿ ಪಕ್ಷದ ಹೆಸರನ್ನ ಕೂಡ ಘೋಷಣೆ ಮಾಡಲಾಗಿದೆ. ಇವತ್ತು ಸಿಂಧನೂರು ಕ್ಷೇತ್ರದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ ನಡೆಯತಾ ಇದೆ. ಜನವರಿ 6 ರಂದು ಸಮಾವೇಶ ನಡೆಸುವುದಕ್ಕೆ ಏನು ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಪಕ್ಷದ ಲೋಗ ಕೂಡ ಘೋಷಣೆಯಾಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗ ಲಭ್ಯ ಆಗಿದೆ. ಕೊಪ್ಪಳ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಪಕ್ಷ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ಈಗ ಜನಾರ್ದನ ರೆಡ್ಡಿ ಮುಂದಾಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲಕ ತಮ್ಮ ನಿವಾಸದ ಅಲ್ಲಿ ಪಾರಿಜಾತ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯುವ ಮೂಲಕ ಯಾವ ರೀತಿ ನಾನು ರಾಜ್ಯಕ್ಕೆ ಎಂಟ್ರಿ ಆದೆ, ರಾಜ್ಯದಲ್ಲಿ ಯಾವ ರೀತಿಯ ಬೆಳವಣಿಗೆಗಳೆಲ್ಲ ಆಯಿತು, ಬಿಜೆಪಿ ಪಕ್ಷದಲ್ಲಿ ಆಗಿರುವಂತಹ ಬೆಳವಣಿಗೆಗಳಾಗಿರ್ಬೋದು, ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ನನ್ನ ಪಾತ್ರ ಎಷ್ಟಿದೆ, ಇದೆಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿ ಅದಾದ ನಂತರ ಪಕ್ಷ ನನ್ನನ್ನು ಯಾವ ರೀತಿ ನಡೆಸಿಕೊಂಡಿದೆ ಅನ್ನೋದನ್ನು ಕೂಡ ತಿಳಿಸಿ ಅದಾದ ನಂತರ ಅವರು ಪಕ್ಷವನ್ನ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಈಗ ಪಕ್ಷ ಘೋಷಣೆಯ ಬೆನ್ನಲ್ಲೇ ಈಗ ಬೃಹತ್ ಕಾರ್ಯಕ್ರಮ ಆಯೋಜನೆಗೂ ಕೂಡ ಜನಾರ್ದನ ರೆಡ್ಡಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪಕ್ಷದ ಲೋಗೋ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಜನವರಿ 6 ರಂದು ಸಮಾವೇಶ ನಡೆಸುವುದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಪ್ರಮುಖವಾಗಿ ರಾಯಚೂರು ಬಳ್ಳಾರಿ ಸೇರಿ ವಿವಿಧೆಡೆ ಪಕ್ಷ ಸಂಘಟನೆಗೆ ಚಿಂತನೆಯನ್ನ ಜನಾರ್ದನ ರೆಡ್ಡಿ ಅವರು ಮಾಡ್ಕೊಂಡಿದ್ದಾರೆ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.